ನಮ್ಮ ಸಂಸ್ಕೃತಿಯಲ್ಲಿ ಚಾತುರ್ಮಾಸ್ಯ ಅನ್ನುವಂಥದ್ದು ಬಹಳ ಪವಿತ್ರವಾದಂತಹ ದಿನಗಳು. ಆ ಪವಿತ್ರ ಅಂದ ತಕ್ಷಣ ನಮಗೆ ಮೊದಲು ಮನಸ್ಸಿಗೆ ಬರೋದು ಸಂಗೀತವೇ. ಸಂಗೀತ ಅಪವಿತ್ರ ಆಗೋಕ್ಕೆ ಸಾಧ್ಯವೇ ಇಲ್ಲ. ಅದನ್ನೂ ಮಾಡೋ ಮಹಾತ್ಮರಿದ್ದರೆ ಅದಕ್ಕೇನು ಮಾಡೋಕ್ಕಾಗಲ್ಲ. ಆದರೆ ಚಾತುರ್ಮಾಸ್ಯದಲ್ಲಿ ವಿಶೇಷವಾಗಿ ಸಂಗೀತ ಸೇವೆಯನ್ನು ಯಾರು ಮಾಡ್ತಾರೋ, ಸಂಗೀತವನ್ನು ಯಾರು ಕೇಳ್ತಾರೋ ಅವರಿಗೆ ಮನಃಶುದ್ಧಿ ಬರುತ್ತೆ, ಅವರಿಗೆ ಮತಿಶುದ್ಧಿ ಬರುತ್ತೆ, ಹಾಗಾಗಿ ಒಳ್ಳೆಯ ಸದ್ಗುಣಗಳು ಬರುತ್ತೆ, ಒಳ್ಳೆಯ ದಿನಗಳು ಬರುತ್ತೆ, ಸುಖ ಶಾಂತಿ ನೆಮ್ಮದಿಯನ್ನು ಕಂಡುಕೊಳ್ಳೋ ಹಾಗಾಗುತ್ತೆ. ಹಾಗಾಗಿ ಈ ಒಂದು ಚಾನಲ್ ಏನು ಮಾಡ್ತಾ ಇದೆ, ಭಕ್ತಿ ಸುಧಾ ಚಾನಲ್ಲು, ಕರ್ನಾಟಕ ಶಾಸ್ತ್ರೀಯ ಸಂಗೀತವನ್ನು ಅಥವಾ ಭಾರತೀಯ ಸಂಗೀತವನ್ನು ಈ ರೀತಿಯಲ್ಲಿ ಪ್ರಚಾರ ಮಾಡ್ತಾ ಇರುವಂಥದ್ದು ಜನಗಳಲ್ಲಿ ಒಂದು ಸಂಸ್ಕೃತಿಯನ್ನು ಹುಟ್ಟುಹಾಕುವಂಥ ಅದ್ಭುತವಾದ ಕೆಲಸ ಮಾಡ್ತಾ ಇದೆ. ಈ ವಾಹಿನಿಗೆ ನನ್ನ ಆತ್ಮೀಯವಾದಂತಹ ಶುಭಾಶಯಗಳನ್ನು ಕೋರ್ತೀನಿ. ಪ್ರಭೋವಾದಿರಾಜ ಬಾಹುಬಲ ಭಾವಿ ಸಮೀರರ ಕಂಡು ಧನ್ಯನಾದೆನು ಧನ್ಯನಾದೆನು ಕಾವ್ಯೋದ್ಗ್ರಂಥಗಳ ದೇವರ ನಾಮಗಳ ಕಾವ್ಯೋದ್ಗ್ರಂಥಗಳ ದೇವರ ನಾಮಗಳ ಕಾವ್ಯೋದ್ಗ್ರಂಥಗಳ ದೇವರ ನಾಮಗಳ ರಚಿಸಿ ಪಾಡಿ ಪೊಗಳಿದ ರಾಜರ ಕಂಡು ರಚಿಸಿ ಪಾಡಿ ಪೊಗಳಿದ ರಾಜರ ಕಂಡು ಧನ್ಯನಾದೆನು ನಾ ಧನ್ಯನಾದೆನು ತೇಜಃಪುಂಜದ ತೇಜಃಪುಂಜದ ಮುಖವ ಕಂಡು ತೇಜಃಪುಂಜದ
ಮುಖವ ಕಾಣು ತೇಜಸ್ಪೂಜದ ತೇಜಸ್ಪೂಜದ ಮುಖವ ಕಾಣು ಥಳ ಥಳಿಪ ಮೈಕಾಂತಿಯ ಕಾಣು ಥಳ ಥಳಿಪ ಮೈಕಾಂತಿಯ ಕಂಡು ವಿಶ್ವೋತ್ತಮರಲ್ಲೇ ವಿಶ್ವೋತ್ತಮರಲ್ಲೇ ವದಿರಾಜರ ಕಂಡು ವಿಶ್ವೋತ್ತಮರಲ್ಲೇ ವದಿರಾಜರ ಕಂಡು ವಿಶ್ವೋತ್ತಮರಲ್ಲೇ ವದಿರಾಜರ ಕಂಡು ವಿಶ್ವೋತ್ತಮರಲ್ಲೇ ವದಿರಾಜರ ಕಂಡು ಪುಳಕಿತನಾಗೆ ಪುಳಕಿತನಾಗೆ ಘ ಪದ್ಮನಾಭದಾಸನ ಪುಳಕಿತನಾಗೆ ಘ ಪದ್ಮನಾಭದಾಸನ ಧನ್ಯನಾದೆನು ನಾ ಧನ್ಯ ಬಾಹುಬಲ 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 ಭಾವಿ ಸಮೀರರ ಕಂಡು ಬಾಹುಬಲ ಭಾವಿ ಸಮೀರರ ಕಂಡು ಬಾಹುಬಲ ಭಾವಿ ಸಮೀರರ ಕಂಡು ಧನ್ಯನಾದೆನು ನಾ ಧನ್ಯನಾದೆ ಧನ್ಯನಾದನೋ